ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್. ನಾನು ನಿಮ್ಮ ನಾವಿನಿ ಹುಲಿಕೇರಿ. ಇದೀಗ ಬಂದ ಸುದ್ದಿ, ರಾಜಕಾರಣದಲ್ಲಿ ಒಂದು ಗೊಂದಲದನ್ನು ಹೇಗೆ ಕೊಡ್ತಾರೆ ಸಿಎಂ ಅವರು? ಹೈಕಮಾಂಡ್ ಹೇಳಿದ್ರೆ ನಾ ಇವತ್ತೇ ರಾಜೀನಾಮೆ ಕೊಡ್ತೀನಿ ಅಂತ ಹೇಗೆ ಕೊಡ್ತಾರೆ? ಏನು ಸರ್ ಇದು? ಇಲ್ಲ, ಭಾಳ ಚಿಂತೆ ನಡೀತಾ ಇದೆ. ಅವರು ಲೀಡರ್ಶಿಪ್ ಮುಖ್ಯಮಂತ್ರಿ ಸ್ಥಾನದಿಂದ ಬದಲಾವಣೆ ಮಾಡೋಕ್ಕಿಂತ ಸುಮಾರು 6 ತಿಂಗಳಿಂದ ಅವರು ಭಾಳಷ್ಟು ಶಾಸಕರು ಹೇಳಿಕೆಗಳನ್ನು ಕೂಡಿ ಕೊಟ್ಟಿದ್ರು. ಬಹುಶಃ ಕಾಲು ಈಗ ಕೂಡಿ ಬಂದು ಅನಿಸ್ತಾ ಇದೆ. ಏನೂ ಇದ್ರೂ ಕೂಡ ಅದು ಆಂತರಿಕ ವಿಚಾರ ಬಿ ಜೆ ಪಿದು. ಯಾರು ಮುಖ್ಯಮಂತ್ರಿ ಆಗ್ತಾರೆ ಬಿಡ್ತಾರೋ ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟ ವಿಚಾರ. ಕೊಡೋದು ಹೊಸ ಮುಖ್ಯಮಂತ್ರಿ ಆಗೋದು ಅವ್ರಿಗೆ ಬಿಟ್ಟಂಥ ವಿಚಾರ. ಅದರಿಂದ ನಮಗೇನು ಲಾಭನೂ ಇಲ್ಲ, ನಷ್ಟನೂ ಇಲ್ಲ ನಮ್ಮ ಪಕ್ಷಕ್ಕೆ. ನಮ್ಮ ವಿಚಾರಗಳು ಬೇರೆ ಇದೆ. ಸರ್ಕಾರದಲ್ಲಿ ವಿಫಲ ಆಯಿತು ಕೊರೋನಾದಲ್ಲಿ ಸಿಎಂ ಅವರು ಇರ್ಬೋದು, ಅದು ಇರ್ಬೋದು, ಅಥವಾ ಎಲ್ಲರನ್ನೂ ಒಟ್ಟಿಗೆ ಒಯ್ಯುವಲ್ಲಿ ವಿಫಲರಾಗಿರ್ಬೋದು. ಕೊರೋನಾದಲ್ಲಿ ಸಮಸ್ಯೆ ಅಂತ ಇದ್ದೇ ಇದೆ, ಸರಿಯಾಗಿ ನಿರ್ವಹಣೆ ಮಾಡಲಿಕ್ಕಾಗಿಲ್ಲ. ಇಡೀ ರಾಜ್ಯ ಜನತೆ ಎಲ್ಲ ಗೊತ್ತಿದೆ, ಅದು ಒಂದು ಕಾರಣ ಇದ್ದರೂ ಇರ್ಬೋದು. ವ್ಯಕ್ತಿಕವಾಗಿ ಏನಿಲ್ಲ, ಅದೇನು ಅವ್ರು ಇದ್ರೂ ಲಾಭ ಇದೆ ನಮ್ಗೆ, ರಾಜೀನಾಮೆ ಕೊಟ್ಟರು ನಮ್ಮ ಪಕ್ಷಕ್ಕೆ ಎರಡು ಲಾಭ ಇದೆ. ಅವ್ರ ಮುಂದುವರೆದ್ರು ಲಾಭ ಇದೆ, ಸ್ಥಾನದಿಂದ ಇಳಿದ್ರು ನಮ್ಮ ಪಕ್ಷಕ್ಕೆ ಖಂಡಿತವಾಗಿ ಲಾಭ ಇದ್ದೇ ಇದೆ. ಒಂದು ವೇಳೆ ಸರ್ಕಾರ ಬಿದ್ದರೆ ಮೈತ್ರಿ ಮಾಡಬಹುದು? ಇಲ್ಲ, ಅದು ಪ್ರಶ್ನೆ ಅಲ್ಲ, ನೇರವಾಗಿ ಚುನಾವಣೆ ಒಂದೇ ಗುರಿ.